ಇನ್ನು ಮಧ್ಯೆ ಕಾಂಗ್ರೆಸ್ ಸರ್ಕಾರವೇ ಇರುವಂತಹ ರಾಜಸ್ಥಾನದಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿ ಪದ್ಧತಿ ಹೊಸದಲ್ಲ ಹಳೆಯದು ಐವತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ದೇಶಕ್ಕೆ ಗರೀಬಿ ಹಟಾವ ಭರವಸೆ ನೀಡಿತ್ತು ಇದು ಕಾಂಗ್ರೆಸ್ ಪಕ್ಷ ಬಡವರಿಗೆ ಮಾಡಿದ ಅತಿ ದೊಡ್ಡ ದ್ರೋಹ ಬಡವರನ್ನು ವಂಚಿಸೋದು ಕಾಂಗ್ರೆಸ್ಗೆ ತಂತ್ರವಾಗಿದೆ ಇದರಿಂದ ರಾಜಸ್ಥಾನದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾಂಗ್ರೆಸ್ ಸರ್ಕಾರವಿದ್ದಿದ್ರೆ ವ್ಯಾಕ್ಸಿನೇಷನ್ ವ್ಯಾಪ್ತಿ ಕೇವಲ ಶೇಕಡಾ ಅರವತ್ತು ಪರ್ಸೆಂಟ್ ಮಾತ್ರ ತಲುಪುತ್ತಿತ್ತು ಆ ಸಮಯದಲ್ಲಿ ನೂರರಲ್ಲಿ ಅರವತ್ತು ಗರ್ಭಿಣಿಯರು ಮತ್ತು ಮಕ್ಕಳು ಜೀವರಕ್ಷಕ ಲಸಿಕೆಯನ್ನು ಸ್ವೀಕರಿಸಲು ಸಾಧ್ಯವಾಗ್ತಿರಲಿಲ್ಲ ಇಲ್ಲ ಅಂತ ಮೋದಿ ಗುಡುಗಿದ್ದಾರೆ ಎರಡ್ ಸಾವಿರದ ಮೊದಲು ದೇಶದ ಪರಿಸ್ಥಿತಿ ಹೇಗಿತ್ತು ಭ್ರಷ್ಟಾಚಾರದ ವಿರುದ್ಧ ಜನ ಬೀದಿಗಿಳಿದಿದ್ರು ದೊಡ್ಡ ನಗರಗಳಲ್ಲಿ ಭಯೋತ್ಪಾದಕ ದಾಳಿಗಳ ನಡೀತಿತ್ತು ಕಾಂಗ್ರೆಸ್ ಸರ್ಕಾರವು ಗಡಿಯಲ್ಲಿ ರಸ್ತೆಗಳನ್ನು ನಿರ್ಮಿಸಲು ಹೆದರುತ್ತಿತ್ತು ಮಹಿಳೆಯರ ಮೇಲೆ ನಡೆಯುವ ಅಪರಾಧ ಹೆಚ್ಚಾಗ್ತಿತ್ತು ಪ್ರಧಾನಿಗಿಂತ ಮೇಲೊಂದು ಅಧಿಕಾರವಿತ್ತು ಕಾಂಗ್ರೆಸ್ ಸರ್ಕಾರ ರಿಮೋಟ್ ಕಂಟ್ರೋಲ್ ಮೂಲಕ ಕೆಲಸ ಮಾಡ್ತಿತ್ತು ಯುವಕರ ಮುಂದೆ ಕತ್ತಲಿತ್ತು ಇದು ವಿಶ್ವದಾದ್ಯಂತ ಭಾರತವನ್ನು ಹೋ ಇಂದು ವಿಶ್ವಾದ್ಯಂತ ಭಾರತವನ್ನು ಹೊಗಳಲಾಗ್ತಿದೆ ಅಂತ ಮೋದಿ ಹೇಳಿದ್ದಾರೆ ಈ ಮೂಲಕ ಕರ್ನಾಟಕದಲ್ಲೂ ಜಾರಿ ಮಾಡಲು ಹೊರಟಿರುವ ಗ್ಯಾರಂಟಿ ಬಗ್ಗೆ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಯಶಸ್ ವೀಕ್ಷಕರೇ ಕಾಂಗ್ರೆಸ್ನ ಗ್ಯಾರಂಟಿಯನ್ನು ಪರೋಕ್ಷವಾಗಿ ಟೀಕಿಸಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಗರೀಬಿ ಆಟವ ಹೆಸರಲ್ಲಿ ಕಾಂಗ್ರೆಸ್ ದೇಶದ ಬಡ ಜನರಿಗೆ ಅತಿ ದೊಡ್ಡ ಮೋಸವನ್ನು ಮಾಡಿತ್ತು ಹಿಂದೆ ಅಂತ ರಾಜಸ್ಥಾನದಲ್ಲಿ ಟೀಕಿಸಿದ್ದಾರೆ ರಾಜಸ್ಥಾನದಲ್ಲಿ ಕೂಡ ಚುನಾವಣೆ ಬರುತ್ತೆ ಇತಿ ವರ್ಷದ ಅಂತ್ಯಕ್ಕೆ ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರವೇ ಇದೆ ಹೀಗಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಬೇಕು ಕರ್ನಾಟಕದಲ್ಲಿ ರೋಡ್ ಶೋ ಮಾಡಿದೆ ಮಾಡಿದ್ದು ಅಂದರೆ ಇಲ್ಲೊಂದು ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ದೇಶದ ಭದ್ರತೆ ವಿಚಾರಕ್ಕೆ ಬಂದಾಗ ಮೋದಿಯನ್ನು ಹೋಗಬಹುದು ಖಂಡಿತ ಹೊಗಳಲ್ಲೇಬೇಕು ಅವ್ರು ಹೇಳಿದಾಗ ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶದಲ್ಲಿ ಒಂದಷ್ಟು ಉಗ್ರಗಾಮಿ ಚಟುವಟಿಕೆಗಳು ಭಯೋತ್ಪಾದಕ ಘಟನೆಗಳು ಸಂಭವಿಸಿಲ್ಲ ಅಷ್ಟಾಗಿ ಸಂಭವಿಸಿಲ್ಲ ಯಾವುದೇ ರೀತಿ ಆತಂಕಕಾರಿ ಬೆಳವಣಿಗೆಗಳಾಗಿಲ್ಲ ಹೀಗಾಗಿ ಆದರೆ ಯುವಕರ ಮುಂದೆ ಕಟ್ಲಿತ್ತು ಈಗೇನು ಬೆಳಕಾಗಿ ಬಳ್ಳಂತ ಒಳತಾ ಇದೆಯಾ ಖಂಡಿತವಾಗಲೂ ಇಲ್ಲ ಯುವಕರ ಮುಂದೆ ಇವತ್ತು ಬೆಳಕೆ ಪ್ರಧಾನಿ ಮೋದಿ ಹೇಳೋ ಪ್ರಕಾರ ಪದವೀಧರರಿಗೆ ಮೂರು ಸಾವಿರ ಕೊಡ್ತೀವಿ ಅಂತ ಪ್ರಣಾಳಿಕೆಯನ್ನ ಅನೌನ್ಸ್ ಮಾಡೋ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕೆ ಇರಲಿಲ್ಲ ಹೀಗಾಗಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಸುಭದ್ರ ಆಡಳಿತವನ್ನು ಕೆಲ ತಿಂಗಳ ಕಾಲ ನೀಡಿದ್ರೆ ಯಾವುದೇ ಆರೋಪ ಟೀಕೆಗಳಿಲ್ಲದೆ ಪ್ರತಿಪಕ್ಷಗಳು ಏನು ಬೇಕಾದ್ರೂ ಮಾಡಿಕೊಳ್ಳಿ ಜನರ ದೃಷ್ಟಿಯಲ್ಲಿ ಇಲ್ಲದೆ ಸಾಗಿದ್ರೆ ಲೋಕಸಭಾ ಚುನಾವಣೆ ವೇಳೆಗೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬಂದು ಯಾವ ರೀತಿ ಪ್ರಚಾರ ಮಾಡ್ತಾರೋ ಗೊತ್ತಿಲ್ಲಪ್ಪ ಯಾಕಂದರೆ ಎಷ್ಟು ಎಫರ್ಟ್ ಹಾಕೋರು ಅಷ್ಟು ಹಾಕಾಯಿತು ಆದರೂ ಕೂಡ ಜನ ತೀರಿಸಾಕಿದ್ರು ಬಿ ಜೆ ಪಿನ ಇನ್ನು